ನಮಸ್ಕಾರ ಸ್ನೇಹಿತರು, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಮೈಕ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ವಾಯ್ಸ್ ಅದಕ್ಕೆಲ್ಲೋ ಕೇಳಿಸ್ತಾ ಇರುತ್ತೆ. ಸೊ ನೋಡ್ಬೋದು, ಗಂಗಾಧರೇಶ್ವರದಿಂದ ಹೊರಡ್ತಾ ಇದ್ದೀವಿ. ನಾವೇನೇನು ತಿಂದ್ವಿ ಇಲ್ಲಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ನಾವೇ ವಾಪಸ್ಸು, ಕವರ್ ಗಿವರೆಲ್ಲ. ಸೊ ಮುಂದೆ ನೋಡ್ಬೋದು, ಬನ್ನೇರುಘಟ್ಟ ಫಾರೆಸ್ಟ್ ಇದೆ, ಬೆಂಗಳೂರು ಬನ್ನೇರುಘಟ್ಟ ಅದು ಮುಂದೆ ಇರೋದು. ಸೊ ಇವಾಗ 12ನೆಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಸೊ ಇವಾಗ ಬ್ಲಾಗಲ್ಲಿ, ಇವತ್ತಿನ ಬ್ಲಾಗಲ್ಲಿ ಏನಂದರೆ ಗಂಗಾಧರೇಶ್ವರನ ಇಳಿಸ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಅದಕ್ಕೋಸ್ಕರ ಇದು ಮಾಡ್ಬಿಟ್ಟು ಇವತ್ತೊಂದು ದಿನದ ರೈಡ್ ಮುಗಿಸ್ತೀವಿ. ಫಸ್ಟು ಪಂಜೆ ಕಡ ಕಟ್ಬಿಡೋದು, ಇದನ್ನು ಮೈಕ್ ತೆಗೆದುಬಿಟ್ಟಿದ್ದೀನಿ ಗುರು, ಬ್ರೀತಿಂಗ್ ಸೌಂಡ್ ಜಾಸ್ತಿ ಆಗುತ್ತೆ ಅದಕ್ಕೆ. ಗಂಗಾಧರೇಶ್ವರ ತುಂಬ ಹಾಳಾಗಿದೆ, ಆಫ್ ರೋಡ್ಗೆ ಬೆಸ್ಟು ಅಂತ ಇವಾಗ ಹೇಳಲ್ಲ ಸದ್ಯಕ್ಕೆ. ಒಂದು ಸೆಪ್ಟೆಂಬರ್ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಹೆವಿ ಸುಸ್ತಾಗ್ಬಿಟ್ಟಿದ್ದೀನಿ, ಗಾಡಿ ಇಳಿಸೋಷ್ಟು ಶಕ್ತಿ ಆಯ್ತಾ ಇರೋ ನನಗಂತೂ ಗೊತ್ತಿಲ್ಲ. ಯಾವತ್ತು ಇಳಿಸ್ಬೋದು. ಇನ್ನೊಂದೇನಂದರೆ ರೈಟ್ ಲೆಗ್ನ ಯಾವಾಗಲೂ ಈ ಬ್ಯಾಕ್ ಬ್ರೇಕ್ ಮೇಲೆ ಇಟ್ಕೊಳ್ಳಿ, ಲೆಫ್ಟ್ ಲೆಗ್ಗಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದೇ ಬೆಸ್ಟ್ ವೇ ನೀವು ಇಳಿಸತ್ತೆ. ಬರೀ ಫ್ರಂಟ್ ಬ್ರೇಕಲ್ಲಿ ಆಟಾಡ್ತೀನಿ ಅಂದರೆ ಪಕ್ಕಾ ಬೀಳ್ತೀರ ಈ ಥರ ಆಫ್ ರೋಡಲ್ಲಿ. ಫ್ರಂಟ್ ಬ್ರೇಕ್ನ ಎಕ್ಸ್ಟೆನ್ ಅಪ್ಲೈನೇ ಮಾಡೋದು ಆ್ಯಕ್ಚುಲಿ, ಅದಕ್ಕೋಸ್ಕರ ಬ್ಯಾಕ್ ಬ್ರೇಕು ಇಂಜಿನ್ ಬ್ರೇಕಲ್ಲಿ. ಬಟ್ ನಾನು ಇನ್ನೂ ಇಂಜಿನ್ ಬ್ರೇಕಲ್ಲೇ ಕಂಟ್ರೋಲ್ ಮಾಡೋದು ಕಲ್ತಿಲ್ಲ, ಹಾಗೆ ಬರುತ್ತೆ ಒಂದು ಸ್ವಲ್ಪ ಬಟ್ ನೀಟಾಗಿ ಕಲ್ತಿಲ್ಲ. ಅದಕ್ಕೋಸ್ಕರ ಹಚ್ಚಿಲು ಬೆಟ್ಟ ಮಾಡಿಬಿಟ್ಟು ಬಂದು ಏನಂತ ಇದಿದೆ ಅಂತ ಹೇಳೋಂಗಿಲ್ಲ. ಇದು ಚಿಕ್ಕ ಗಾಡಿ ಹಾಕಿ ನೋಡಿದೆ, ಇದೊಂದೇ ನೋಡಿ ಈ ಪಾಯಿಂಟಲ್ಲಿ ಎಷ್ಟೊಂದು ಜನ ಓಡಿಸ್ಕೊತಾರೆ. ಓ ಓ, ಕೆಳಗಡೆ ಜಾಗ ಇಲ್ಲ. ವ್ಯೂ ನೋಡಿ ಹೆಂಗಿದೆ, ಇಲ್ಲಿ ಏನು ಗುರು ಸ್ಯಾಂಡ್ ಇಷ್ಟೊಂದೈತೆ. ಇದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ. ಈ ಮರಳು ಸಿಕ್ಕಾಬಟ್ಟೆ ಹಾಕಿದ್ದಾರೆ, ಟಯರ ಊದ್ಕೊಂತೈತೆ ಗೊತ್ತಾ, ಅಷ್ಟೊಂದು ಹಾಕೋರೆ. ಮಳೆ ಬಂದಿಲ್ಲ ಇನ್ನೂ ಇಲ್ಲಿ, ಇಲ್ಲಿ ಮಳೆ ಬಂದರೆ ಇನ್ನೂ ಚೆನ್ನಾಗಾಗುತ್ತೆ. ಓ ಓ ಓ, ಕೂಲ್ ಡೌನ್ ಕೂಲ್ ಡೌನ್. ಗಜ ಸದ್ಯ ಹೇಳೋದ್ ಮಾತು ಕೇಳ್ತಾನೆ ಅಟ್ಲೀಸ್ಟ್, ಹೇಳೋದ್ ಮಾತಾರ ಕೇಳ್ತಾನೆ, ಅದೇ ಖುಷಿ ನನಗೆ. ಐ ಲವ್ ಮೈ ಬೈಕ್. ಎಲ್ಲೂ ಎತ್ತಾಕಿಲ್ಲ ಗುರು, ಎಲ್ಲ ಕಡೆ ಬಂದ, ಎಲ್ಲೂ ಒಂದು ಕಡೆ ಬೀಳಿಲ್ಲ ನನ್ನ ಗಾಡಿ, ಎಲ್ಲ ಕಡೆ ಬಂದೈತೆ, ಖುಷಿ ನನಗೆ. ಅದೇ ಹಿಮಾಲಯ ಅಂದು ಆ್ಯಕ್ಚುಲಿ ತೂಕ ಗುರು, ಸಿಕ್ಕಾಬಟ್ಟೆ ತೂಕ ನನಗೆ. ನನ್ನಂಥವ್ನಿಗೆ ಈ ಗಾಡಿನ ಹಿಡಿಯೋಕ್ಕೆ ಎಷ್ಟು ಸುಸ್ತಾಗಿದೆ ಗೊತ್ತಾ ನನಗೆ. ಹಚ್ಚಲು ಬೆಟ್ಟ ಹಚ್ಚಿ ಇಳಿದು, ಓ ಶಿಟ್ 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 ಶಿಟ್, ಒಂದು ನಿಮಿಷ. ಹಾಂ, ಹಚ್ಚಲು ಬೆಟ್ಟನ ಹತ್ತಿ ಇಳಿಸಿ ಎಷ್ಟು ಸುಸ್ತಾಗಿದೆ ಅಂದರೆ ಅಯ್ಯಯ್ಯಪ್ಪ, ಹೇಳೋಕ್ಕಾಗಲ್ಲ ಅಷ್ಟೊಂದು ಸುಸ್ತಾಗೈತೆ ನನಗೆ. ಬಟ್ ಬಂದ ಎಲ್ಲ ಕಡೆ.
ಇಷ್ಟು ವೆಯ್ಟ್ ಎಲ್ಲ ಅಡ್ವಾಂಟೇಜ್ ಆಗೋದಂದ್ರೆ ಹೈವೇಲ್ ಅಡ್ವಾಂಟೇಜ್ ಆಗುತ್ತೆ. ಹಾಂ, ಹೈವೇಲ್ ಅಡ್ವಾಂಟೇಜ್ ಆಗುತ್ತೆ ಇಷ್ಟು ವೆಯ್ಟು. ಬಟ್ ಸ್ಟಿಲ್ ಗಂಗಾಧೇಶ್ವರ ಅಂದರೆ ಒಂಥರ ನನಗೆ ಈ ಬೆಟ್ಟ ವೈಬೇ ಡಿಫ್ರೆಂಟ್. ನಾನು ಫಸ್ಟ್ ಟೈಮ್ ಆಫ್ ರೋಡ್ ಮಾಡೋಕ್ಕೆ ಬಂದಿದ್ದು ಬೆಟ್ಟ ಇದು. ಹೊಸರಲ್ಲಿ ಗಾಡಿ ತೊಗೊಂಡು ಆಗಿತ್ತು, ಒಂದು 2-3 ತಿಂಗಳು ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಅದು ಪೋಸ್ಟ್ ಮಾನ್ಸೂನು, ಹಂಗಂದರೆ ಮಾನ್ಸೂನ್ ಮುಗೀತಿತ್ತು ಅವಾಗ. ಅವಾಗ ಬಂದಿದ್ದು ಹೇಳೋನಲ್ಲ, ಈ ಬೆಟ್ಟನ ನಡ್ಕೊಂಡು ಹತ್ತಿ ಇಳಿದಿದ್ದೀನಿ ಒಂದ್ಸತಿ. ಓಕೆ ಓಕೆ ಚಿನ್ನ, ಓಕೆ ಓಕೆ, ಕಂಟ್ರೋಲ್ ಕಂಟ್ರೋಲ್. ಈ ಕಟ್ಟಿಂಗ್ಸಲ್ಲೇ ಎಷ್ಟೊಂದು ಜನ ಬೀಳೋದು ಗಂಗಾಧೇಶ್ವರದಲ್ಲಿ. ಫ್ಲ್ಯಾಟ್ ಟ್ರೈಲಲ್ಲೂ ಅಷ್ಟೇ, ನೀವು ನೋಡಿ ಅಬ್ಸರ್ವ್ ಮಾಡಿ ಎಷ್ಟೊಂದು ಜನ ಬಿದ್ದಿರ್ತಾರೆ ಕಟ್ಟಿಂಗ್ಸ್ಗಳಲ್ಲಿ. ಸಡನ್ನಾಗಿ ಶಾರ್ಟ್ ಕಟ್ ಶಾರ್ಟಾಗೆ ಕಟ್ ತೊಗೊಳಕ್ಕೆ ಹೋಗಬೇಡಿ, ಇಲ್ಲಿ ಒಂಚೂರು ಲಾಂಗ್ ಕಟ್ ತೊಗೊಳ್ಳಿ, ಕಂಟ್ರೋಲ್ ಸಿಗುತ್ತೆ ನಿಮಗೆ ಅವಾಗ ಬೈಕ್ ಮೇಲೆ. ನೀವು ತುಂಬ ಹತ್ತಿರದಲ್ಲೇ ಕಟ್ ತೊಗೊಳಕ್ಕೆ ಹೋದರೆ ಸಿಗಲ್ಲ, ಬ್ಯಾಲೆನ್ಸ್ ಸಿಗಲ್ಲ. ಆ ಕಟ್ ಒಂಥರ ತುಂಬ ಹತ್ತಿರ ಇದೆ, ಅದಕ್ಕೆ ಒಂಚೂರು ಲಾಂಗ್ ಕಟ್ ತೊಗೋಬೇಕು. ನೀವು ಶಾರ್ಟ್ ಕಟ್ ತೊಗೊಳಕ್ಕೆ ಹೋದರೆ ಬೀಳ್ತೀರಾ. ಆದಷ್ಟು ಲಾಂಗ್ ಕಟ್ ತಗೊಳ್ಳಿ. ಇದರಿಂದ ಎಲ್ಲ ಬೆಟ್ಟ ಇದಾವಂತೆ, ಮತ್ತು ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ಲೋಕಲೇಟ್ ಒಬ್ಬರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು. ಅಲ್ಲಿ ಕರಡಿ, ಚಿರತೆ, ಮತ್ತು ಬನ್ನೀರ್ಘಟ್ಟ ಹತ್ರ ಇರೋ ಆನೆಗಳೆಲ್ಲ ಸುಮಾರು 2-3 ಮಂತ್ಸ್ ಬ್ಯಾಕು ಇಲ್ಲಿಗೆ ಮೈಗ್ರೇಟ್ ಆಗಿದೆಯಂತೆ, ಗಂಗಾಧೇಶ್ವರ ಹಿಂದೆ. ಅದನ್ನು ಕೂಡ ಹೇಳ್ತಿದ್ರು. ಬಟ್ ಊರೊಳಗೆ ಬರೋದು ಆ ಥರ ಎಲ್ಲ ಏನೂ ಸೀನ್ಸ್ಗಳಾಗಿಲ್ಲ ಇನ್ನು, ಬಟ್ ಮೈಗ್ರೇಟ್ ಆಗಿರೋ ವಿಚಾರ ಗೊತ್ತಂತೆ. 3 ಮಂತ್ಸ್ ಬ್ಯಾಕ್ ಮೈಗ್ರೇಟ್ ಆಗಿರೋದಂತೆ. ಅದೆಲ್ಲ ಬನ್ನೀರ್ಘಟ್ಟ ಫಾರೆಸ್ಟು, ಅಲ್ಲಿದೆಯಲ್ಲ ಬನ್ನೀರ್ಘಟ್ಟ ಒಂದ್ಸತಿ ಹೋಗ್ಬೇಕು ಗುರು. ಇದೆಲ್ಲ ಫುಲ್ಲು ಹಾಳಾಗ್ಬಿಟ್ಟಿತ್ತು ಗುರು, ನಾನು ಫಸ್ಟ್ ಟೈಮ್ ಬಂದಾಗ. ನಿಮಗೆ ಗೊತ್ತಿಲ್ಲ. ಓ ಓ ಓ ಓ, ಮತ್ತೆ ಸ್ಯಾಂಡ್ ಸ್ಯಾಂಡ್, ಈ ಮರಳು ಇದೆಯಲ್ಲ ಗುರು, ಎವ್ರಿ ಇರಿಟೇಷನ್. ಇದು ಬೆಟ್ಟ ಇದ್ರೆ ಹತ್ತಿಸ್ಕೊಟ್ ಹೋಗ್ಬಿಡ್ಬೋದು, ಈ ಥರ ಮರಳಿದ್ರೆ ನೋಡಿ ಎವ್ರಿ ಕಷ್ಟ. ಇಲ್ಲಿಗೆ ಗಂಗಾಧೇಶ್ವರ ಈಸಿ, ಇಲ್ಲಿಂದ ಇಲ್ಲಿಂದ ಏನಿಲ್ಲ. ಇದು ಗಂಗಾಧೇಶ್ವರನ ನೀವು ಯಾವಾಗ ಮಾಡಬೇಕಂದ್ರೆ ಮಾನ್ಸೂನ್ ಸ್ಟಾರ್ಟ್ ಆಗಿ ಇನ್ನೇನು ಮುಗೀತೈತೆ ಮಾನ್ಸೂನು ಅನ್ನೋ ಅನ್ವಾಗ, ಅಥವಾ ಮಾನ್ಸೂನ್ ಎಂಡಿಂಗಲ್ಲಿ ನೀವು ಗಂಗಾಧೇಶ್ವರನ ಮಾಡಬೇಕು. ಆಗ ನೋಡಿ ನಿಮಗೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಅಚ್ಚುಲು ಅಷ್ಟು ಯಾವುದೂ ಹಾಳಾಗಲ್ಲ, ಅಚ್ಚುಲು ನೀವು ಹಚ್ಚೋಕ್ಕೆ ಆಗಲ್ಲ ಆ ಮಟ್ಟಕ್ಕೆ ಹಾಳಾಗಿರುತ್ತೆ ಮಾನ್ಸೂನ್ ಆದಮೇಲೆ. ಮಾನ್ಸೂನ್ ಅನ್ನೋದು ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಬಂದ್ಬಿಡಿ. ಸಂಕ್ರಾಂತಿ ಆದಮೇಲೆ ಅವರು ರೋಡೆಲ್ಲ ಮಟ್ಟ ಮಾಡಿಕೊಂಡು ಊರಲ್ಲೆಲ್ಲ ಓಡಾಡ್ತಿರೋವಾಗ, ಅದಾದಮೇಲೆ ಆಫ್ ರೋಡ್ ಅದು ಸ್ವಲ್ಪ ದಿವ್ಸಕ್ಕೆ ಕ್ಲೋಸ್ ಅನ್ನಂಗೆ. ಅದು ಆಫ್ ರೋಡು ಇರುತ್ತೆ, ರೋಡ್ ಇರುತ್ತೆ, ಬಟ್ ಕ್ಲೋಸ್ ಆಗುತ್ತೆ ಅದು. ಅವ್ರು ಊರವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾವ್ರಂತೆ, ಅಂತ ಯಾವತ್ತು ರೋಡ್ ಮಾಡೋಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ, ದೇವ್ರು ರೋಡ್ ಮಾಡಿಸ್ತಾ ಇಲ್ಲ ಅಂತ. ಹಾಗಂದರೆ ಅಲ್ಲಿ ಊರವ್ರು ಒಬ್ರು ಹೇಳಿದ್ರು, ಆ ಅಂಗಡಿ ಇದೆಯಲ್ಲ ಅವರು, ನಮಗೂ ಆಸೆ ಇಲ್ಲಿ ಅಚ್ಚುಲು ಬೆಟ್ಟಕ್ಕೆ ರೋಡ್ ಮಾಡಬೇಕು ಮೇಲು ತನಕ ಅಂತ, ಯಾವಾಗ ದೇವರು ರೋಡ್ ಮಾಡಿಸ್ತಾನೋ ಅಲ್ಲಿಗೆ ಅಂದರು. ನಾನಂದೆ ದಯವಿಟ್ಟು ಹಂಗೆ ಮಾಡಬೇಡಿ, ನಾವೆಲ್ಲ ಬರೋಕ್ಕಾಗಲ್ಲ ಅವಾಗ, ದೇವ್ರು ನಮ್ಮನ್ನು ಕಳ್ಸ್ಕೊಳ್ಳಲ್ಲ ಆಮೇಲೆ ಅಲ್ಲ. ಹಾಗಾದರೆ ದೇವ್ರು ಇರ್ತಾರೆ ಅಂತ ನೋಡೋಕೆ ಹೋಗ್ಬೇಕು. ಬಟ್ ಆಫ್ ರೋಡ್ ಮಾಡೋರು ಕಮ್ಮಿ ಜನ ಆಗ್ಬಿಡ್ತಾರೆ, ಬೈಕರ್ಸ್ ಕಮ್ಮಿ ಆಗ್ಬಿಡ್ತಾರೆ ಅವಾಗ. ಬೈಕರ್ಸ್ ಆಬ್ವಿಯಸ್ಲಿ ಬರ್ತಾ ಇರೋದೇ ಆಫ್ ರೋಡ್ಗೋಸ್ಕರ ಅಲ್ವಾ. ಅದನ್ನು ಹೇಳಿದೆ, ಅದಕ್ಕೆ ಅವರು ಹೌದು ಹೌದು ಅಂತ ಹೇಳಿದ್ರು.
ಆಬ್ವಿಯಸ್ಲಿ ನೀವು ಅಚ್ಚುಲು ಬೆಟ್ಟ ಏನಕ್ಕೆ ಮಾಡ್ತೀರಾ, ಯಾರು ವ್ಯೂ ಪಾಯಿಂಟ್ ನೋಡಬೇಕು ಅಂತ ನೋಡ್ತೀರಾ ಮಾಡ್ತೀರಾ, ಏನೋ ಒಂದು 100%ಅಲ್ಲಿ ಒಂದು 20% ಜನ ನೀವು ವ್ಯೂ ಪಾಯಿಂಟ್ ನೋಡಬೇಕು ಅಂತ ಹೋಗ್ಬೋದು. ಬಟ್ ಇನ್ನು 80% ಜನ ಹೋಗೋದೆ ಅಲ್ಲಿ ಆಫ್ ರೋಡ್ಗೆ, ಬೆಸ್ಟ್ ಆಫ್ ರೋಡ್ಗೆ 30-40 ಜನ ಎಲ್ಲ ಹೋಗ್ತಾರೆ. ನಾವೇ ಹೋಗಿದ್ದೀವಿ ಎಕ್ಸಾಂಪಲ್ಗೆ, ನಾವಂದರೆ ನಾವು ಮೋಟರ್ ರೋಡ್ಸ್ ಗ್ರೂಪಿಂದ. ಆ ಥರ ಚಲೋ ಬೆಟ್ಟ ಸ್ನೇಹಿತರೆ. ಇಲ್ಲಿಗೆ ಗಂಗಾದೇಶ್ವರ ಮುಗೀತು. ಗಂಗಾದೇಶ್ವರ ಈಗ ಅಪ್ಡೇಟ್ ಏನಂದರೆ ಅಷ್ಟೊಂದೇನು ಆಫ್ ರೋಡ್ ಇಲ್ಲ, ಬಟ್ ಏರ್ ಫಿಲ್ಸ್ ಚೆನ್ನಾಗಿದೆ. ಮರಳು ಸಿಕ್ಕಾಬಿಟ್ಟೆ ಹಾಕ್ಬಿಟ್ಟಿದ್ದಾರೆ ಎಲ್ಲೂ ಒಂದು ಕಡೆ, ಹತ್ತಿಸುವಾಗ ಒಂದು ಸ್ವಲ್ಪ ಸ್ವಲ್ಪ ಹಾಳಾಗುತ್ತೆ, ಹುಷಾರಾಗತ್ತೆ. ಅಚಲು ಬಗ್ಗೆ ಅಪ್ಡೇಟು ನೀವೇ ನೋಡಿದ್ದೀರಾ. ಅಚಲು ಈಸ್ ಗುಡ್ ಟು, ಅಚಲು ಈಸ್ ನೌ ಗುಡ್ ಫಾರ್ ಆಫ್ ರೋಡ್, ಎಕ್ಸ್ಟ್ರೀಮ್ ಆಫ್ ರೋಡ್ ಹೋಗಿ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಬೈ ದ ವೇ ಇವತ್ತು ಡೇಟ್ June 18. ಎಷ್ಟೊಂದು ಜನಕ್ಕೆ ಡೇಟ್ ಅಪ್ಡೇಟ್ ಇರಬೇಕು, ಯಾಕಂದರೆ ನಾನು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಅವಾಗ ಹೋಗಿರ್ತೀನಿ ಅಂದ್ಕೊಬಿಟ್ಟಿರ್ತೀರ ಎಷ್ಟೊಂದು ಜನ. ಆ ಥರ ಅಲ್ಲ, ನಾವು ಹೋಗಿದ್ದು ಬಂದು ಬ್ಯಾಕಪ್ ವೀಡಿಯೋನ ಎಡಿಟ್ ಮಾಡಿ ಕೊನೆಯಲ್ಲಿ ನಾನು ಇದನ್ನು ಹಾಕೋದು. ಇವಾಗ ಮಾಡಿರ್ತೀವಲ್ಲ ಬ್ಯಾಕಪ್ ವೀಡಿಯೋಸ್ ಎಲ್ಲ ಇರುತ್ತೆ, ಅದೆಲ್ಲ ಎಡಿಟ್ ಮಾಡಬೇಕು ಆಮೇಲೆ ನಾನು ಹಾಕೋಕ್ಕಾಗೋದು. ಸೊ ಅದೊಂದು ವಿಷಯ ಇರಲಿ, ನಿಮ್ಮ ಹತ್ರ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಇವಾಗಲೇ ವೀಡಿಯೋ ಹಾಕೋಬೋದ್ರು ಇವಾಗಲೇ ವೀಡಿಯೋ ಹಾಕೋಬೋದ್ರು ಅಂತ. ಕೆಲವೊಂದಷ್ಟು ವೀಡಿಯೋನ ಶೆಡ್ಯೂಲ್ ಮಾಡಿಟ್ಬಿಟ್ಟಿರ್ತೀನಿ, ಆ ಥರ ಎಲ್ಲ ಇರುತ್ತೆ. ಮತ್ತು ಇನ್ನೂ ಬ್ಯಾಕಪ್ ವೀಡಿಯೋಸ್ ಇರುತ್ತೆ, ರೈಡ್ ಮಾಡಿ ಮಾಡಿಬಿಟ್ಟಿರ್ತೀನಿ ಆ ಥರ. ಅದಕ್ಕೆ ಡೇಟಿದು June 18. ಹಾಯ್.